ಆಕಾಶವಾಣಿ ಮಂಗಳೂರು. ಕೇಳಿರಲ್ಲ ನಾರುತ್ಯ ವರ್ಣ ವೈಭವ ಮೇಳಗೊಂಡ ರಸವಿಲಾಸವ. ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನ. ತಾಳಗತಿಯೋ ಕಾಲಗತಿಯ ಕುಣಿಸಿದಂದವ. ಅಭಿಯಾನದ 11ನೇ ಹೆಜ್ಜೆ ತಾಳಮದ್ದಳೆ. ಈ ಹೆಜ್ಜೆಗೆ ಬರಹದ ಬೆರಳು ಡಾಕ್ಟರ್ ರಮಾನಂದ ಬನಾರಿ. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿಎಸ್ ಸೂರ್ಯನಾರಾಯಣ ಭಟ್ ಹಾಗೂ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ವೈಭವ ಕೇಳಿರಲ್ಲ. ಇದು ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ. ಯಕ್ಷಗಾನದ ಒಂದು ಅಂಗವಾಗಿಯೇ ಆದರೂ ತಾಳಮದ್ದಳೆ ಒಂದು ಪ್ರತ್ಯೇಕ ಕಲಾಪ್ರಕಾರವಾಗಿ ಬೆಳೆದು ಬಂದಿದೆ. ಭಾರತೀಯ ರಂಗಭೂಮಿಯಲ್ಲೇ ತಾಳಮದ್ದಳೆ ಅತ್ಯಂತ ವಿಶಿಷ್ಟವಾದ ರಂಗಮಾಧ್ಯಮ. ಅದು ಗ್ರೋಟೋವಸ್ಕಿಯ ಬಡ ರಂಗಭೂಮಿಗಿಂತಲೂ ಬಡವಾದುದು, ಆದರೆ ಅದರ ಕಲ್ಪನೆ ಮಾತ್ರ ತುಂಬ ಶ್ರೀಮಂತವಾದುದು. ಈ ಕಲಾಪ್ರಕಾರವನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ನಿರ್ದೇಶಿಸುವ ವಾಡಿಕೆಯಿದೆ. ತೆಂಕಿನಲ್ಲಿ ಆಟಕ್ಕೆ ಸಮಾನಾಂತರದಲ್ಲಿ ಕೂಟ ಎಂದು ಇದನ್ನು ಗುರುತಿಸುವುದಿದೆ. ಹೆಸರು ಏನೇ ಇದ್ದರೂ ರೂಪ ಸ್ವರೂಪಗಳು ಒಂದೇ ಆಗಿ ಉಳಿದಿವೆ. ತಾಳಮದ್ದಳೆ ಹೇಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾವಾಗ ಹುಟ್ಟಿತು ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಖಚಿತವಾಗಿ ಉತ್ತರಿಸುವುದು ಕಷ್ಟಸಾಧ್ಯ. ಅನೇಕರು ಅನೇಕ ರೀತಿಯ ಊಹೆಗಳನ್ನು ಮುಂದಿಟ್ಟಿದ್ದಾರೆ. ಇತಿಹಾಸಕ್ಕೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಈ ಕುರಿತು ಸಂಶೋಧನೆ ಆದರೆ ಒಳ್ಳೆಯದು. ಆಗದೇ ಇದ್ದರೂ ಕಲೆಯ ಯೋಗ್ಯತೆಗೇನೂ ಕುಂದಾಗುವುದಿಲ್ಲ. ಮೂಲದಲ್ಲಿ ಆಟವಾಗಿದ್ದುದೇ ಸಮಯದ ತುರ್ತನ್ನು ಪರಿಗಣಿಸಿ ಎಂದರೆ, ಆಟಗಳಿಲ್ಲದ ದಿನಮಾನಗಳಲ್ಲಿ ಬಿಡುವನ್ನು ಕಳೆಯುವುದಕ್ಕಾಗಿ ಅಥವಾ ಕಲೆಯ ಕುರಿತಾದ ತಮ್ಮ ಪ್ರೌಢಿಮೆಯನ್ನು ಜೀವಂತವಾಗಿರಿಸಿಕೊಳ್ಳುವುದಕ್ಕಾಗಿ ಕೂಟಗಳು ಪ್ರಾರಂಭ ಆಗಿರಬಹುದು. ಅಥವಾ ಮೂಲದಲ್ಲಿ ಕೂಟವೇ ಅಸ್ತಿತ್ವದಲ್ಲಿದ್ದು ಮುಂದೆ ಅದುವೇ ಇನ್ನಿತರ ವೇಷಭೂಷಣ ಮೊದಲಾದ ಪರಿಕರಗಳನ್ನು ನೃತ್ಯವನ್ನು ಅಳವಡಿಸಿಕೊಂಡು ಆಟವಾಗಿ ಪ್ರದರ್ಶನಗೊಂಡಿರಲೂಬಹುದು. ಈ ಕುರಿತು ಮಲ್ಪೆ ರಾಮದಾಸ ಸಾಮಗರ ಅಭಿಪ್ರಾಯ ಇದು. ಪ್ರಬಂಧ ಅಂತಲೇ ಅದಕ್ಕೆ ಹೆಸರು. ಪ್ರಸಂಗ ಎಂಬ ಹೆಸರೇ ಮತ್ತೆ ಬಂದದ್ದು. ಯಕ್ಷಗಾನ ಎಂಬ ಹೆಸರು ಕೂಡ ಮತ್ತೆ ಬಂದದ್ದಿರಬೇಕು.
ಆ ಶಬ್ದದ ವೈಖರಿ ನೋಡಿದರೆ ನಮಗದಕ್ಕೆ ಮೊದಲಿಂದ ಇದ್ದ ಹೆಸರು ಯಕ್ಷಗಾನ ಅಲ್ಲವೇನೋ ಅಂತ ಸಂದೇಹ ಬರ್ತದೆ. ಹೌದು, ಯಾಕೆ ಕೇಳಿದರೆ ಆ ಮೇಲೆ ಎರಡು ವಿಂಗಡಗಳಾದರೂ ಅದರಲ್ಲಿ ಒಂದು ತಾಳಮದ್ದಲೆ ಅಂತಲೂ ಒಂದು ಆಟ ಅಂತಲೂ ಹೆಸರಾಯಿತು. ಆಟಕ್ಕೆ ಆಟ ಅಂತಲೇ ಹೆಸರು. ತಾಳಮದ್ದಲೆಗೆ ತಾಳಮದ್ದಲೆ ಎಂಬ ದೇಶೀಯ ಶಬ್ದವೇ ಯಾಕೆ ಬರಬೇಕು? ಮೃದಂಗ ಭಾಗವತ ವೈಖರಿ ಅಂತ ಯಾಕೆ ಬರಲಿಲ್ಲ ಅಂತ ಕೇಳಬಾರದು. ಅದಕ್ಕೆ ತಾಳಮದ್ದಲೆ ಅಂತಲೇ ಹೆಸರು, ಇದಕ್ಕೆ ಆಟ ಅಂತಲೇ ಹೆಸರು. ಈ ತಾಳಮದ್ದಲೆಯಲ್ಲಿ ಈ ಆಟದಲ್ಲಿಯೂ ಸಾಧ್ಯವಾಗದೇ ಇದ್ದಂತಹ ವೈದಾಂತಿಕ ವಿಷಯ ಪ್ರತಿಪಾದನೆಯ ಅವಕಾಶ ವಿಪುಲವಾಗಿ ಇರುವುದರಿಂದ ಈ ತಾಳಮದ್ದಲೆಯಲ್ಲಿ ಅರ್ಥ ಹೇಳುವವರು ಆಟದವರಿಗಿಂತ ಸ್ವಲ್ಪ ಬೇರೆಯಾಗಿ ಕಾಣಿಸಬೇಕಾಯಿತು. ಅಂದರೆ ಸ್ವಲ್ಪ ವಿದ್ವತ್ಪೂರ್ಣವಾದಂಥ ಮಾತುಗಳನ್ನೇ ಆಡಬೇಕಾಯಿತು. ಸುಮ್ಮನೆ ಏನಾದರೂ ಕುಚೋದ್ಯ ಮಾಡ್ತಾ ಹಾಸ್ಯವಾಡಿದರೆ ಅದು ಆ ನಟನ ಹೊಣೆಗಾರಿಕೆಗೆ ವಿರೋಧವಾದಂಥ ವ್ಯವಹಾರವಾದೀತಲ್ಲದೆ ಸರಿಯಾಗಿ ಹೇಳಿದ್ದಾನೆ ಅಂತ ಯಾರೂ ಒಪ್ಪುವ ಹಾಗಿಲ್ಲ. ಆದ್ರಿಂದಲೇ ತಾಳಮದ್ದಲೆ ಇರುವುದು ನೋಡುವುದಕ್ಕೂ ಕೇಳುವುದಕ್ಕೂ, ಆಟ ಇರುವುದು ನೋಡುವುದಕ್ಕೆ ಮಾತ್ರ ಕೇಳುವುದಕ್ಕಲ್ಲ. ಈ ಭಾವನೆ ಬಂದು ಆಟ ನೋಡಬೇಕು, ತಾಳಮದ್ದಲೆ ಕೇಳಬೇಕು ಎಂಬ ಮಾತು ರೂಢಿಯಲ್ಲಿ ಬಂದಿತ್ತು. 1556 ತಾಳಮದ್ದಳೆ ಸೇವೆ ಎನ್ನುವ ಶಾಸನದ ಉಕ್ತಿಯನ್ನು ಅನ್ವೇಷಣೆಗಾರರು ಉಲ್ಲೇಖಿಸುತ್ತಾರೆ. ಸ್ವಾರಸ್ಯದ ಅಂಶ ಅಂದರೆ ತಾಳಮದ್ದಳೆಯಲ್ಲಿ ಈಗ ಪ್ರಧಾನವಾದಂತಹ ಪಾತ್ರವನ್ನು ವಹಿಸುವ ವಾಚಿಕಾಭಿನಯ ಅದರ ಶೀರ್ಷಿಕೆಯಲ್ಲೇ ಎಲ್ಲೂ ಇಲ್ಲ. ಯಕ್ಷಗಾನ ಎನ್ನುವ ಹೆಸರಿನಲ್ಲೂ ಕೂಡ ವಿವಿಧ ಅಂಗಾಂಗಗಳ ಉಲ್ಲೇಖ ಇಲ್ಲ. ಸಂಗೀತ, ತಾಳ, ಲಯ ಇತ್ಯಾದಿಗಳನ್ನು ಒಳಗೊಂಡು ನಾದಶೀಲತೆ ಪ್ರಕೃತಿಯಲ್ಲಿ ಹೇಗೋ ಮನುಷ್ಯನಲ್ಲೂ ಕೂಡ ಹಾಗೆ ಅವಿಭಾಜ್ಯವಾಗಿ ಅಂತರ್ಗತವಾಗಿರುವುದನ್ನು ನಾವು ಕಾಣುತ್ತೇವೆ. ಹುಟ್ಟುವ ಮಗುವಿನ ಉಸಿರಾಟ ಪ್ರಾರಂಭ ಆಗುವುದೇ ಅಳುವಿನಿಂದ, ಅಂದರೆ ನಾದದಿಂದ. ಹಾಗಾಗಿ ಕಲೆಗಳಿಗೆಲ್ಲ ಬೀಜಾರೂಪ ಆಗುವುದು ನಾದಬ್ರಹ್ಮದಿಂದಲೇ. ಸ್ವಾಭಾವಿಕವಾಗಿಯೇ ಯಕ್ಷಗಾನವು ಗಾನಪ್ರಧಾನವಾದಂತಹ ಕಲೆಯಾಗಿಯೇ ಪ್ರಾರಂಭವಾಗಿರಬೇಕು. ಅಂತೆಯೇ ತಾಳಮದ್ದಳೆ ಅನ್ನುವಲ್ಲೂ ಕೂಡ ಈ ಎರಡೂ ಹೆಸರುಗಳು ಸಾಂಕೇತಿಕವಾಗಿ ಸೂಚಿಸುವಂತೆ ಮೂಲತಃ ತಾಳ ಮತ್ತು ಮದ್ದಳೆಗಳನ್ನು ಒಳಗೊಂಡಂತಹ ಗಾನ ಸ್ವರೂಪದಲ್ಲಿದ್ದ ಈ ಕಲೆ ಕ್ರಮೇಣವಾಗಿ ಮುಮ್ಮೇಳವನ್ನು ಕುಡಿಸಿಕೊಂಡು ಏಕಕಾಲಕ್ಕೆ ಒಂದಕ್ಕೊಂದು ಸಂವಾದಿಯಾಗಿ ಬಯಲಾಟ ತಾಳಮದ್ದಳೆಯಾಗಿ ಮಾರ್ಪಾಡು ಹೊಂದಿರಬಹುದೇ? ಯಕ್ಷಗಾನ ಕಲೆಯ ಪಂಚಾಂಗದಲ್ಲಿ ಪಂಚಾಂಗಗಳಿವೆ: ವೇಷಗಾರಿಕೆ, ಬಣ್ಣಗಾರಿಕೆ, ನೃತ್ಯಗಾರಿಕೆ, ಹಾಡುಗಾರಿಕೆ, ಅರ್ಥಗಾರಿಕೆ, ಇವೇ ಆ ಪಂಚಾಂಗಗಳು. ಬಯಲಾಟದಲ್ಲಿ ಮಾತುಗಾರಿಕೆಗೆ ಅಂತಹ ಪ್ರಾಧಾನ್ಯವಿಲ್ಲ. ತಾಳಮದ್ದಳೆಗಳಲ್ಲಿ ಹಿಮ್ಮೇಳದ ಸಾಂಗತ್ಯದೊಂದಿಗೆ ಮಾತುಗಾರಿಕೆಯೊಂದೇ ಕಲೆಯನ್ನು ಕಟ್ಟುವಲ್ಲಿ ನಿರ್ಣಾಯಕವಾದ ಪಾತ್ರವನ್ನು ವಹಿಸುತ್ತದೆ. ಎಂದರೆ ಬಯಲಾಟದಲ್ಲಿ ನೃತ್ಯ, ವೇಷ ಇತ್ಯಾದಿಗಳಿಂದ ಆಗುವ ಪರಿಣಾಮವನ್ನು ಅಷ್ಟೇ ಯಶಸ್ವಿಯಾಗಿ ಚತುರ್ವಿಧ ಅಭಿನಯಗಳಲ್ಲಿ ಒಂದಾದ ವಾಚಿಕಾಭಿನಯದಿಂದ ಅರ್ಥಧಾರಿಯು ಸಾಧಿಸಬೇಕಾಗುತ್ತದೆ. ದುರ್ಯೋಧನ, ಅಜಯ, ಬಾ ಮಗನೇ, ಬಾ, ಇನ್ನೂ ಬಾ, ಬಂದಷ್ಟು ಬಾ, ಬಂದೆ, ಮುಂದೆ ಬಾ, ಮೇಲೆದ್ದು ಬಾ, ಇದು ನಮ್ಮ ಆಶೀರ್ವಾದ. ವತ್ಸ ಅಜ್ಜ, ಕುರುವಂಶವೇ ನಿರ್ಮೂಲವಾಯಿತೋ ಎಂಬ ಶಂಕೆ ಹಿರಿಯರಾದ ನಮ್ಮನ್ನು ಬಾಧಿಸಿತ್ತು. ಪಾಂಡು ವಿರಕ್ತನಾಗಿ ಹೊರಟು ಹೋದ, ನಿನ್ನಮ್ಮ ಬಹುಕಾಲ ಗರ್ಭಧಾರಣೆಯನ್ನು ಮಾಡಲಿಲ್ಲ, ಹಾಗಾಗಿ ಚಂದ್ರನಿಗೆ ಸಹಜವಾಗಿ ಇದ್ದಂತೆ ವೃದ್ಧಿ ಕ್ಷಯ, ಶುಕ್ಲಪಕ್ಷ, ಕೃಷ್ಣಪಕ್ಷ, ನಮ್ಮ ಚಂದ್ರ ವಂಶಕ್ಕೂ ಬಂತೋ ಕೃಷ್ಣಪಕ್ಷ ಎಂಬ ಶಂಕೆ ಇದ್ದಾಗ ಭಗವನು ವೇದವ್ಯಾಸರ ಅನುಗ್ರಹದಿಂದ ನಿಮ್ಮಮ್ಮ ಗರ್ಭಿಣಿಯಾದರು. ಆದರೂ ಏನು, ತಿಂಗಳು ಪೂರ್ತಿಯಾಗದೆ ಗರ್ಭಪಾತವಾಯಿತು. ಬೆಳೆಸಿದೆ ಮಗನೇ ವ್ಯಾಸರ ಮಾತಿನಂತೆ, ಭೀಷ್ಮ ನಿನ್ನ ಮೈ ಬಿಸಿ ತಾಗಿ ಈ ಪಿಂಡಗಳು ಬೆಳೆಯಲಿ ಎಂದು ಸಂತೋಷಪಟ್ಟೆ, ಆನಂದಪಟ್ಟೆ. ಯಾಕೆ, ಮತ್ತೊಮ್ಮೆ ಕುರುಕುಲವೆಂಬುದು ನಂದಾದೀಪದಂತೆ ಉರಿಯುತ್ತಾ ಇದೆ. ಕುರುವಂಶವೆಂಬಂತಹ ದೇವರ ಕೋಣೆಯಲ್ಲಿ ನಂದಾದೀಪ ಎಂದಿಗೂ ನೊಂದಬಾರದು ಎಂಬ ಭಾವನೆಯಿಂದ ಆಗಾಗ ಕೈಲಾದಷ್ಟು ಎಣ್ಣೆ, ಆಮೇಲೆ ಬತ್ತಿ ಒದಗಿಸಿದಂತೆ. ನನ್ನ ದೊಡ್ಡಸ್ತಿಗೆ ಹೇಳೋದಲ್ಲ, 100 ಮೊಮ್ಮಕ್ಕಳನ್ನು ಕಂಡು ಸಂತೋಷಪಟ್ಟೆ ಮಗನೇ. ಆದ ಕಾರಣ ಈ ಹೊತ್ತು ನಾನು ಆಶಿಸುವುದು ಏನು, ಏನು, ಯಾವ ದೀಪ ನೊಂದಿದರೂ ದೇವರ ಕೋಣೆಯ ನಂದಾದೀಪ ನೊಂದಬಾರದು, ಅದು ಜ್ವಜ್ವಲ್ಯಮಾನವಾಗಿ ಉರಿಯುತ್ತಾ ಇರಲಿ. ಅದು ಉರಿಯುವುದರ ದ್ವಾರ ಪ್ರೇಕ್ಷಕನಿಗೂ ದೇವರ ದರ್ಶನ ಆಗ್ತದೆ, ದೇವರಿಗೂ ಪ್ರಪಂಚದ ದರ್ಶನವಾಗ್ತದೆ. ಆದ ಕಾರಣ ಕುರುಕುಲ ದೀಪನಾಗಿ ಬಾ
ಆ ಬಾ ಎಂಬುದರಲ್ಲಿ ಇಷ್ಟು ವ್ಯಾಪಕ ಅರ್ಥ ಇದೆ. ರಾತ್ರಿ ಬಹಳ ಆಯ್ತು ಮಗನೇ. ಹೌದು, ಈ ಹೊತ್ತಿಗೆ ಯಾಕೆ ಬಂದೆ? ತಾಳಮದ್ದಳೆಗಳಲ್ಲಿ ಒಳಾಂಗಗಳಿಗೆ ವಿಶೇಷವಾದ ಸಿದ್ಧತೆಗಳು ಬೇಕಾಗಿಲ್ಲ. ಅದೇ ರೀತಿ ಒಳಾಂಗಗಳಲ್ಲಿರುವ ಹಿಮ್ಮೇಳ ಮುಮ್ಮೇಳಗಳಲ್ಲಿಯೂ ಕೂಡ. ಆದರೂ ಕಾರ್ಯಕ್ರಮವನ್ನು ನಿರ್ವಹಿಸುವಲ್ಲಿ ಕನಿಷ್ಠ ಪ್ರಮಾಣದ ಶಿಸ್ತನ್ನು ಅಂಗೀಕರಿಸುವುದು ಒಳ್ಳೆಯದು. ಸಾಹಿತ್ಯ ಸೃಷ್ಟಿ ಮತ್ತು ರಂಗಕ್ರಿಯೆಯಲ್ಲಿ ಸಮತೋಲನ ಸಮನ್ವಯಗಳ ದೃಷ್ಟಿ, ಇವೆರಡೂ ತಾಳಮದ್ದಳೆಯ ಯಶಸ್ಸಿಗೆ ಮುಖ್ಯ ಕಾರಣಗಳು. ಆಟದ ಹಿಮ್ಮೇಳ ಮತ್ತು ಕೂಟದ ಹಿಮ್ಮೇಳಗಳ ನಡುವೆ ಸಾಕಷ್ಟು ಅಂತರ ಇದೆ ಅನ್ನೋದನ್ನು ಸೂಕ್ಷ್ಮಜ್ಞರಾದಂಥ ಕಲಾವಿದರು ಮತ್ತು ಸಹೃದಯರು ಸುಲಭವಾಗಿ ಗುರುತಿಸಬಹುದು. ಹಾಡುಗಾರಿಕೆಯಲ್ಲಿರುವ ಬಿಡ್ತಿಗೆಯನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದರ ಔಚಿತ್ಯ ಪ್ರಜ್ಞೆ ಈ ಮಾತಿಗೊಂದು ಸಣ್ಣ ಉದಾಹರಣೆ. ತಾಳಮದ್ದಳೆಯ ಸಾರ್ಥಕ್ಯಕ್ಕೆ ಹಿಮ್ಮೇಳದ ಕೊಡುಗೆಯನ್ನು ಅಲ್ಲಗಳೆಯಲಾಗದು. ವಾಚಿಕವು ಅಭಿನಯವಾಗುವ ಕಾಲಕ್ಕೆ ಹಿಮ್ಮೇಳದ ಪ್ರತಿಸ್ಪಂದನ ಅತ್ಯಂತ ಪೂರಕವಾದುದು. ನಾಟ್ಯಧರ್ಮಿಯಾಗಿ ನಾಟಕೀಯವಾಗಿ ತಾಳಮದ್ದಳೆ ಪ್ರಸ್ತುತವಾಗಬೇಕಾದರೆ ಸಮರ್ಥರಾದ ಹಿಮ್ಮೇಳದ ಕಲಾವಿದರೂ ಇರಲೇಬೇಕು. ಮಾತಿನ ಮಂಟಪವೆಂಬ ನೆಗಳತೆಗೆ ಪಾತ್ರವಾದ ಈ ಕಲೆಯಲ್ಲಿ ಮಾತೇ ಸರ್ವಸ್ವ ಅನ್ನುವುದು ತುಸು ಉತ್ಪ್ರೇಕ್ಷಿತವಾದರೂ ಉಪೇಕ್ಷಿತ ಅಲ್ಲ. ಮಾತನ್ನ ಕಲೆಯಾಗಿ ಕಟ್ಟುವಲ್ಲಿ ಕಲಾವಿದನ ನೈಪುಣ್ಯ ಅರಿಯಲ್ಪಡುತ್ತದೆ ಮತ್ತು ಒರೆಯಲ್ಪಡುತ್ತದೆ. ಈ ಬಗೆಯ ಸಿದ್ಧಿಯನ್ನು ಸಾಧಿಸಿಕೊಳ್ಳಬೇಕಾದರೆ ಕಲಾವಿದರು ಸದಾ ಅಧ್ಯಯನ ಅಭ್ಯಾಸ ನಿರತನಾಗಬೇಕು. ಕಾವ್ಯ ಕುರಿತು ಹೇಳುವಂತೆ ಪ್ರತಿಭೆ ಎನ್ನುವುದೇ ಕಲಾವಿದನ ಮೂಲ ದ್ರವ್ಯ. ಆದರೆ ಕಾವ್ಯ ವಿದ್ಯಾ ನಿಚಯ ಪರಿಚಯವಿರುವ ಪಾಂಡಿತ್ಯವು ಅಷ್ಟೇ ಮುಖ್ಯವಾದುದು. ವೃದ್ಧ ಸೇವಾನುರಾಗ ಮತ್ತು ಸತತ ಅಭ್ಯಾಸವನ್ನು ಅಲಕ್ಷಿಸುವ ಹಾಗಿಲ್ಲ. ತಾಳಮದ್ದಳೆಯ ಇತಿಹಾಸ ಏನೇ ಇರಲಿ, ಅದೊಂದು ಬಲಿಷ್ಠವಾದ ಕಲಾಪ್ರಕಾರವಾಗಿ ಬೆಳೆದುದು ಕಳೆದ ಶತಮಾನದಲ್ಲಿ. ತುಂಬಾ ಗ್ರಾಮ್ಯ ರೂಪದಲ್ಲಿದ್ದ ಈ ಪ್ರದರ್ಶನ ಮೊದಮೊದಲು ಬಯಲಾಟಗಳ ಅಣಕವೋ ಅನುಕರಣೆಯೋ ಆಗಿರುತ್ತಿತ್ತು. ಕೊಪ್ಪರಿಗೆಯ ಅಡಿಯಿಂದ ಕುಂಭಕರ್ಣನನ್ನು ಎಬ್ಬಿಸುವುದು, ಆತನ ಬಾರಣೆಗೆ ಮೊದಲು ಸೀಯಾಳವನ್ನು ಸಿದ್ಧಪಡಿಸುವುದು, ವಾನರರು ಮಾವಿನ ಸೊಪ್ಪನ್ನು ಕೈಯಲ್ಲೇ ಹಿಡಿದು ಅರ್ಥ ಮಾತಾಡುವುದು, ಸ್ತ್ರೀ ಪಾತ್ರದವರು ಶಾಲನ್ನು ಸೆರಗಿನಂತೆ ಹೊದ್ದುಕೊಳ್ಳುವುದು ಇತ್ಯಾದಿ ರಂಗಮಾಧ್ಯಮದ ರಂಜನೀಯವಾದ ಕೆಲವು ಅಂಶಗಳು ಒಮ್ಮೊಮ್ಮೆ ಅತಿರೇಕ ಅಂತ ಅನಿಸಿದರೂ ಕೂಡ ಅವು ತಾಳಮದ್ದಳೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದವು. ಅರ್ಥವೂ ಕೂಡ ಕೇವಲ ಪದ್ಯದ ಗದ್ಯಾನುವಾದವಾಗಿ ಬಯಲಾಟದ ಮಾಮೂಲಿ ಧಾಟಿಯಲ್ಲಿ ಇರುತ್ತಿತ್ತು. ಹಳೆ ಶೈಲಿಯ ಮಾತುಗಾರಿಕೆಗೆ ಸಾಮಾನ್ಯವಾಗಿ ಇತ್ತು. ಬರಬರುತ್ತಾ ಈ ಅಂಶಗಳಲ್ಲೆಲ್ಲ ಪರಿಷ್ಕಾರ ಕಾಣಿಸತೊಡಗಿತು. ಅರ್ಥಗಾರಿಕೆ ಸಾಹಿತ್ಯವಾಗಿ ಸಮೃದ್ಧವಾದರೂ ಅದರಲ್ಲಿ ಇರಲೇಬೇಕಾದ ಅಭಿನಯ ಮತ್ತು ನಾಟಕೀಯತೆಯ ದೃಷ್ಟಿಯಿಂದ, ಅಂದರೆ ಭಂಗಿ, ಹಾವಭಾವ, ಸ್ವರದ ವಿನ್ಯಾಸ ಇತ್ಯಾದಿಗಳು ಬಡವಾದುವು. ಎಂತಲೇ ಹಳೆ ಮತ್ತು ಹೊಸ ಒಲವುಗಳ ಸಮನ್ವಯದ ಪ್ರಯತ್ನ ಕೆಲವರಿಂದ ನಡೆಯಿತು, ನಡೆಯುತ್ತಿದೆ ಕೂಡ. ಎಂದರೆ ಒಮ್ಮೊಮ್ಮೆ ಜಗಳವಾಗಿ, ಇನ್ನೊಮ್ಮೆ ಹರಟೆಯಾಗಿ, ಮತ್ತೊಮ್ಮೆ ಪಾಂಡಿತ್ಯದ ಪೈಪೋಟಿಯಾಗಿ, ಮಗದೊಮ್ಮೆ ಅಪೂರ್ವವಾದ ವಿದ್ವತ್ ಗೋಷ್ಠಿಯಾಗಿ, ಹೀಗೆ ಕಾಲದಿಂದ ಕಾಲಕ್ಕೆ ನಾನಾ ಬಗೆಯಿಂದ ಮಾತುಗಾರಿಕೆಯ ಮೇಲ್ಮೆಯನ್ನು ಮೆರೆಸಿದ ಈ ಕಲಾ ಪ್ರಕಾರ ಬೆಟ್ಟದಲ್ಲಿ ಹುಟ್ಟಿ ಕಡಲನ್ನು ಸೇರುವ ನದಿಯ ಹಾಗೆ ಅನೇಕ ಮಜಲುಗಳಲ್ಲಿ ಹರಿದು ಬಂದು ಕೊನೆಗೂ ಈ ಎಲ್ಲದರ ಸಮುಚಿತ ಸಮರಸವೇ ನಿಜವಾದ ಕಲಾವಂತಿಕೆ ಎನ್ನುವ ಸ್ವತಂತ್ರವಾದ ಧೋರಣೆಯೊಂದನ್ನು ತಳೆಯಿತು. ಜನಕ
ಇದು ಎಲ್ಲಿ ಪ್ರಾರಂಭವಾಯಿತು? ಎಲ್ಲಿಂದ? ರಾಮನ ಮೇಲಿನ ವೈರ ಸೀತಾಪಹಾರದಿಂದ ಪ್ರಾರಂಭವಾಯಿತು. ಹೌದು, ಆಡುವುದಕ್ಕೆ ನಾವು ಹೇಗೆ ಬೇಕಾದರೂ ಆಡಬಹುದು. ಒಂದೇ ವಿಷಯವನ್ನು ಬಗೆ ಬಗೆಯಲ್ಲಿ ಜನರ ಮುಂದೆ ಇಡಲಿಕ್ಕೆ ಆಗ್ತದೆ. ರಾಮನಿಗೆ ಪ್ರತೀಕಾರ ಮಾಡುವುದಕ್ಕಾಗಿ ಸೀತಾಪಹರಣ ನಾನು ಮಾಡಿದೆ ಅಂತ ತಾವು ಹೇಳಿದಿರಿ, ನಾನು ಕೇಳಿದೆ ಅದನ್ನು. ಆದರೆ ಸೀತಾಪಹಾರ ಮಾಡುವಾಗ ಉಳಿದ ಕಡೆಯಲ್ಲಿ ಹೇಗೆ ಶೌರ್ಯದಿಂದ ಪರಾಕ್ರಮದಿಂದ ಶಕ್ತಿಯಿಂದ ಕಾರ್ಯಸಾಧನೆ ಆಗಿದೆಯೋ ಅದು ರಾಮನ ಮುಂದೆ ನಡೆಯಲಿಲ್ಲ. ರಾಮನಿಂದಲೂ ಹಾಗೆ ಆಗಲಿಲ್ಲ. ಶೂರ್ಪನಖ ದಶಕಂಠ 10 ತಲೆಗಳು ಹಾಗೆ 20 ತೋಳುಗಳಿದ್ದಂತಹ ಪ್ರಬಲ ಪರಾಕ್ರಮಿ ಅಂತ ಹೇಳಿದವನು, ದೇವತೆಗಳನ್ನು ಮೆಟ್ಟಿ ಮೇಲೆದ್ದು ನಿಂತವನು, ರಾಮನ ಮುಂದೆ ಹೋಗುವಾಗ ಮಾತ್ರ ಅದನ್ನೆಲ್ಲ ಮರೆಮಾಡಿ ಒಂದು ಸನ್ಯಾಸಿಯ ವೇಷವನ್ನು ತೊಟ್ಟು ಅಲ್ಲಿ ಹೋಗಿ ಆ ಮಾತೆಯ ಮುಂದೆ ಕೈಚಾಚಿ ಭಿಕ್ಷಾಂದೇಹಿ ಅಂತ ಬೇಡಿ ಅಷ್ಟೂ ದೀನಾವಸ್ಥೆಗೆ ಬಂದು ರಾಮನಿಲ್ಲದ ವೇಳೆಯಲ್ಲಿ ಅವನ ಕಣ್ಣು ತಪ್ಪಿಸಿ ಸೀತೆಯನ್ನು ಅಪಹಾರ ಮಾಡಿದ್ದು. ದೀನಾವಸ್ಥೆ ಅಂತಲೂ ಹೇಳ್ಬೋದು, ಸಂದರ್ಭಕ್ಕೆ ತಕ್ಕಂತೆ ವ್ಯವಹಾರ ಅಂತಲೂ ಹೇಳ್ಬೋದು. ಅದೇ ನಾನು ಆಗ ಹೇಳಿದ್ದು, ಹೇಳುವುದರಲ್ಲಿ ಅದೇ ಅಗಸ್ತ್ಯಾಶ್ರಮದಿಂದಲೂ ತೊಡಗಬಹುದು, ನನಗೂ ರಾಮನಿಗೂ ಜಗಳ, ಶೂರ್ಪನಖೆಯಿಂದಲೂ ತೊಡಗಬಹುದು, ಸೀತೆಯಿಂದಲೂ ತೊಡಗಬಹುದು. ಹಾಗಾಗಿ ಇನ್ನೊಂದು ದೊಡ್ಡ ಅಪವಾದ ಬಂದದ್ದು ಏನು? ನನ್ನ ತಂದೆಯವರ ಮೇಲೆ ಬಂದದ್ದು. ಹೌದು, ನಮಗೆ ಪರಂಪರೆಯಾಗಿ ನಮ್ಮ ತಲೆ ಮಿಗಿಲೂ ಬರುತ್ತೆ, ಪರಸ್ತ್ರೀ ಅಪಹಾರ ಮಾಡಿದವನು, ಪರಸ್ತ್ರೀ ವ್ಯಾಮೋಹಿತನಾದವನು ಅಂತ ಇಂಥವರ ವಂಶದಲ್ಲಿ ಹುಟ್ಟಿದವ ಅಂತ ನಾಳೆ ನಮ್ಮನ್ನು ಹೇಳಿಯಾರು. ಆ ಒಂದು ಅಪವಾದವೂ ಬಂದಿದೆ. ಆದ್ದರಿಂದ ಏನೋ ತಾತ್ಕಾಲಿಕವಾದಂತಹ ಉದ್ರೇಕದಿಂದ ಸಿಟ್ಟಿನಿಂದ ಹೀಗೆ ಮಾಡಿ ಆಗಿ ಹೋಯಿತು ಸೀತಾಪಹಾರ ಮಾಡಿದ್ದು. ಅದು ತಪ್ಪು ಅಂತ ಗೊತ್ತಾದಾಗ ಪ್ರಾಯಶ್ಚಿತ್ತ ರೂಪವಾಗಿ ಆ ಮಹಾಮಾತೆಯನ್ನು ಹಾಗೆ ಪುನಃ ಕರ್ಕೊಂಡು ಹೋಗಿ ರಾಮನ ಮುಂದೆ ನಿಲ್ಲಿಸಿ ಈ ತಪ್ಪಿಗೆ ಒಂದು ಪ್ರಾಯಶ್ಚಿತ್ತ ಆಗಬೇಕು ಅಂತ ಕೇಳುವುದರಲ್ಲಿ ದೊಡ್ಡ ಶಕ್ತಿಯ ಮುಂದೆ ಸಾಮಾನ್ಯ ಶಕ್ತಿ ಒಂದು ಬಗ್ಗೆ ನಡೆದರೆ ಅದು ಅಪಮಾನ ಅಂತ ಆಗುವುದಿಲ್ಲ. ಆದ್ದರಿಂದ ಸೀತೆಯನ್ನು ಪುನಃ ರಾಮನಿಗೆ ಒಪ್ಪಿಸುವುದು. ಅದರ ಜೊತೆಯಲ್ಲಿ ಮತ್ತೊಂದುಂಟು. ಏನುಂಟು? ನಮ್ಮ ಚಿಕ್ಕಪ್ಪ ವಿಭೀಷಣದ್ದು ತೆಕ್ಕೊಳ್ಬೇಕಲ್ಲ. ನಮ್ಮ ಚಿಕ್ಕಪ್ಪ ವಿಭೀಷಣದ ಬಗೆ ಬಗೆಯಲ್ಲಿ ಆಗಿ ಇಲ್ಲಿ ಮಾತಾಡಿದ್ದನ್ನು ನಾನು ಕೇಳಿದ್ದೆ. ತಮ್ಮ ಮುಂದೆ ನಾನಾ ರೀತಿಯಲ್ಲಿ ವಾದಗಳನ್ನು ಮಂಡಿಸಿ ಇದು ಖಂಡನೀಯವಾದಂತಹ ಕೃತ್ಯ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅಷ್ಟಕ್ಕಾಗಿಯೇ ಅವನನ್ನು ಹೊರಗಟ್ಟಿದ್ದೀರಿ. ಅಯೋಧ್ಯೆಯ ಸಹೋದರಿ ಉಂಟಲ್ಲ, ರಾಮ ಭರತ ಲಕ್ಷ್ಮಣ ಹೇಗೆ ಅಂತ ನಾವು ಕೇಳಿ ತಿಳಿದಿದ್ದೇವೆ. ನಮ್ಮ ಸಹೋದರಿ ಹೇಗಾಯಿತು ಅಂತ ಇಲ್ಲಿ ಪ್ರತ್ಯಕ್ಷ ಎಲ್ಲರಿಗೂ ಗೊತ್ತಾಯಿತು. ಅಣ್ಣ ಹೇಗೆ, ತಮ್ಮ ಹೇಗೆ? ಅದು ಈಗ ಅಲ್ಲ, ಹಾಗಿರ್ಲಿಲ್ಲಲ್ಲ, ಬಹುಕಾಲ ಇತ್ತಲ್ಲ. ಹಾಗಾಯ್ತಲ್ಲ ಅಂತ ನಾನು ಹೇಳುದು, ಆಗಬಾರ್ದಿತ್ತು. ಆದ್ರಿಂದ ನೀನು ಎಣಿಸಿಕೊಳ್ಬೇಕು ಹಾಗೆ ಮಾತನಾಡಿದವರಿಗೆ ಇಲ್ಲಿ ಏನು ಅಂತ. ಅದೇ, ಹಾಗೆ ಎಣಿಸುವುದಕ್ಕಿಂತ ಹಾಗೆ ಮಾತಾಡಿ ಹೀಗೆ ಮಾಡಿದ್ದು ತಪ್ಪಾಯಿತು ಅಂತ ಅರ್ಥ ಮಾಡಿ. ತಪ್ಪಾದ್ರೆ ಅಲ್ವಾ ತಪ್ಪಾಯ್ತು? ವಿಭೀಷಣನ ತರಬೇಕು, ತರಬೇಕು, ಸೀತೆಯನ್ನು ಕೊಡಬೇಕು, ಕೊಡಬೇಕು. ಇಷ್ಟು ಮಾಡಿ ಏನು ಮಾಡಬೇಕು? ರಾಮನಿಗೆ ಶರಣ ಆದರೆ ಸುಖವಾಗಿ ಬಾಳ್ಬೇಕು. ಹೌದು, ಸುಖವಾಗಿ ಯಶಸ್ಸಿನಿಂದ ಒಳ್ಳೆಯವರಾಗಿ ಬಾಳ್ಬೇಕು. ಒಟ್ಟಿನಲ್ಲಿ ಇರುವುದು ಬಾಳುವುದು ಸುಖದಿ. ಹೌದು, ಅತಿ ಕಾಯ ಏನಪ್ಪ, ಕಾಯದಲ್ಲಿ ಅಲ್ಲ ಬುದ್ಧಿಯಲ್ಲಿ ಅತಿಯಾಗಿ ಹೋಯ್ತು ನಿನ್ನದು. ರಾಮನಿಗೆ ಶರಣಾಗಿದನು ತಪ್ಪು ಅಂತ ತಿಳಿದು ಬಾಳುವುದಕ್ಕೆ ಮರ್ಯಾದೆ ಅಂತ ಹೆಸರು. ರಾಮನ ಕಾಲಿಡಿದ್ರೆ ಮರ್ಯಾದೆಯಿಂದ ಬದುಕುವುದು ವಾಕ್ಯತೆಗೆ ಪರಸ್ಪರ ವಿರುದ್ಧ ಅದು. ಹಾಗೆ ಕಾಲಿಡಿದ್ರೆ ಮರ್ಯಾದೆ ಇಲ್ಲ. ಸೀತೆಯನ್ನು ಹಿಂದೆ ಕೊಟ್ಟರೆ ತಂದದ್ದು ತಪ್ಪು ಅಂತ ಪುನಃ ಹೇಳ್ಬೇಡು. ಯಾಕೆ ತಂದದ್ದು ಅಂತ ಹೇಳ್ಬೇಡು. ನೀ ಕೇಳು, ಹೇಳಿದ್ದು ನೀನಲ್ಲ, ನಿನ್ನ ಚಿಕ್ಕಪ್ಪ ಹೇಳಿದ್ದಾನೆ. ಅವನಿಗೆ ಏನಾಗಿದೆ ಅಂತ ಗೊತ್ತುಂಟು. ರಾಮ ಆದರ್ಶ ಅಂತ ಹೇಳ್ತಿ. ರಾಮ ಆದರ್ಶ ಯಾವುದರಲ್ಲಿ? ತಂದೆ ಮಾತ್ರ ಅಂತ ನಡೆಯುವುದರಲ್ಲಿ. ನಿನಗೂ ಅದೇ ಆದರ್ಶ. ಇಲ್ಲಿ ಮಾತ್ರ ತಂದೆಗೆ ಎದುರಾಡುವ ರಾಮ ಭಕ್ತ ನೀನು. ಪಿತೃವಾಕ್ಯ ಪರಿಪಾಲನೆ ರಾಮ ಮಾಡ್ತಾನೆ, ರಾಮನ ಭಕ್ತ ಅಪ್ಪನಿಗೆ ಎದುರಾಡ್ತಾನೆ ಅಂತ ಅಪವಾದ ಬೇಡ. ಹಾಗಾಗಿ ಪರಸ್ತ್ರೀ ಅಪಹಾರ ಮಾಡಿದೆ ಅವನ ಮಗ ಅಂತ ಬಂದರೂ ತೊಂದರೆ ಇಲ್ಲ. ರಾಮನ ಭಕ್ತ ಅಲ್ಲ ಅಂತ ಬರಬಾರ್ದಲ್ಲ ನಿನಗೆ. ನಿನಗೆ ರಾಮನಲ್ಲಿ ಶ್ರದ್ಧೆ ಉಂಟಲ್ಲ, ನೀನಾದ್ರೂ ರಾಮನ ಹಾಗೆ ನಡೀಬಹುದಲ್ಲ. ನಿನಗೆ ಇಬ್ರು ಚಿಕ್ಕಪ್ಪಂದಿರ ದಾರಿ, ಒಂದೋ ವಿಭೀಷಣನ ದಾರಿ, ಇಲ್ಲ ಕುಂಭಕರ್ಣನ ದಾರಿ, ಒಂದೋ ಹೋಗಲ್ಲಿ. ಎರಡೂ ಕಾಲು ಹಿಡ್ಕೊಂಡಿದ್ದಾರೆ ವಿಭೀಷಣ, ಒಂದನ್ನು ಬಿಡ್ಲಿಕ್ಕೆ ಹೇಳು. ಸಮುದ್ರದ ನೀರಿನಲ್ಲಿ ಕಾಲು ತೊಳಿ, ಲಕ್ಷ್ಮಣನಿಗೆ ಸ್ನಾನ ಮಾಡಿಸು, ಮತ್ತೆ ನೀನು ಸ್ವಲ್ಪ ತೀರ್ಥ ಕೊಡಿ, ಹೆಂಬೇಡಿ, ನಡೆ. ಇಲ್ಲ ನಾಡಿನ ಮೇಲೆ, ತಂದೆಯ ಮೇಲೆ, ಹುಟ್ಟಿದ ಮಾತೃಭೂಮಿಯ ಮೇಲೆ ಅಭಿಮಾನ ಉಂಟ, ಪ್ರಾಣತ್ಯಾಗಕ್ಕೆ ಸಿದ್ಧನಾಗು. ಹೌದು, ಹೀಗೆ ಈ ಎತ್ತರಕ್ಕೆ ಏರಿಸಿದವರಲ್ಲಿ ಕಾಸರಗೋಡು ಸೇರಿದಂತೆ ದಕ್ಷಿಣ ಕನ್ನಡ ಮತ್ತು ಅದರ ಆಸುಪಾಸಿನ ಪ್ರದೇಶಗಳಲ್ಲಿ ಮಹಾನ್ ಕಲಾವಿದರಾಗಿದ್ದ ಕಿಲ್ಲೆ, ಅರ್ಕುಳ, ಪೊಳಲಿ, ವೆಂಕಪ್ಪಶೆಟ್ಟಿ, ಶ್ರೀಪತಿ ಶಾಸ್ತ್ರಿ, ಕೀರಿಕ್ಕಾಡು, ಕುಬಣೂರು, ದೇರಾಜೆ, ಸಾಮಗ, ಶೇಣಿ, ತೆಕ್ಕಟ್ಟೆ, ಪೊಲ್ಯ, ಮಟ್ಟಿ, ಹುಲಿಮನೆ, ವಿಘ್ನೇಶ್ವರ ಜೋಶಿ, ಪೆರ್ಲ, ಕಾಂತರೈ,
ಅಡ್ಡೆ, ಕೋಟೆಕುಂಜ, ಪುಂಡೂರು ಮೊದಲಾದವರ ಕೊಡುಗೆ ನಿತ್ಯಸ್ಮರಣೀಯ. ಇದೇ ದಾರಿಯಲ್ಲಿ ಮುಂದುವರಿಯುತ್ತಿರುವ ಹೊಸ ಪೀಳಿಗೆಯ ಸಮರ್ಥ ಅರ್ಥಧಾರಿಗಳು ಕೂಡ ಬೆಳೆದು ಬರುತ್ತಿರುವುದು ಕಲೆಗೆ ಪೋಷಕಾಂಶಗಳನ್ನು ನೀಡುವಲ್ಲಿ ಸಹಕಾರಿಯಾಗಿದೆ. ಪ್ರಾಯಶಃ ಈ ನೆಲೆಯಲ್ಲಿ ಕಲಾವಿದರ ಹೆಸರುಗಳು ಪ್ರಾರಂಭವಾಗುವುದು ಕುಂಬಳೆ ಸುಂದರರಾಯರಿಂದ. ಅರ್ಥಗಾರಿಕೆಯ ಬಗ್ಗೆ ಬರೆದಷ್ಟು ಮತ್ತೂ ಬರೆಯುವುದಕ್ಕೆ ಉಳಿಯುತ್ತದೆ ಎನ್ನುವುದೇ ಈ ಕಲೆಯ ನಿಜವಾದ ಶಕ್ತಿ. ಅಂಬಿಗರಿಂಗ ದೀಪನಾದ ಕಂದರತ್ನ ಜನಾನು ಕುಂಬಿನಿಯೊಳು ಯೋಜನ ಗಂಧಿ ಎಂಬರು ಆಗ ಕುಂಬಿನಿಯೊಳು ಯೋಜನ ಗಂಧಿ ಎಂಬರು ನೀನು ಹಂಬಲಿಪೆ ಯಾಕೆ ಬರಿದೆ ನೀನು ಹಂಬಲಿಪೆ ಯಾಕೆ ಬರಿದೆ ನಾಪರಾಧೀನೆ ನಾನು ಪರಾಧೀನೆ ನಾನು ದಂಭ ಮಾತುಗಳಲ್ಲ ಪಿತನ ಕೇಳಿ ಕುಂಬುದು ನೀನು ಅಂಬಿಗರಿಗೆ ಅಧಿಪನಾದ ಕಂದರಾತ್ಮಜೆ ನಾನು ಅಂಧರಾತ್ಮಜೆ ನಾನು ಮಹಾರಾಜ, ನಿಮ್ಮಂತಹ ಶ್ರೇಷ್ಠರು ನನ್ನ ಮೇಲೆ ಈ ರೀತಿಯ ಭಾವನೆಯನ್ನು ಇರಿಸಿರುವುದು ನಿಜಕ್ಕೂ ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಸರಿಯದು. ಆದರೆ ನಾನು ನನ್ನಷ್ಟಕ್ಕೆ ಇದಕ್ಕೆ ಯಾವುದೇ ಅಭಿಪ್ರಾಯವನ್ನು ಹೇಳುವುದಕ್ಕೆ ಸಮರ್ಥಳಲ್ಲ. ಯಾಕೆ? ನನ್ನ ಅಪ್ಪ ಅಂಬಿಗ ರಾಜ, ದಾಶರಥ ಅಂತ ಅವನ ಹೆಸರು. ನಿನ್ನ ಅಪ್ಪ ರಾಜ? ದಾಶರಾಜ. ರಾಜೇಂದ್ರನ ಹಾಗೂ ಹೇಳ್ತಾರೆ ಇಲ್ಲಿ ನಮ್ಮವರು. ಹಾಗೆಂತ ನಿಮ್ಮಂಥವರ ಎದುರು ನಾವು ಏನೂ ಅಲ್ಲ. ರಾಜನ ಮಗಳು ನೀನು. ಹಾ, ಈಗ ನೀವು ಇಲ್ಲಿ ಬಂದು ನನ್ನಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ ಕೂಡಲೇ ಆಯಿತು ಅಂತ ಹೇಳಿ ನಾನು ಒಮ್ಮೆಲೆ ಒಪ್ಪಿಗೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಆಗುವುದಿಲ್ಲ. ಯಾಕೆಂತಂದರೆ ಒಂದು ಶಾಸ್ತ್ರ ಏನು ಹೇಳ್ತದೆ, ಬಾಲ್ಯದಲ್ಲಿ ತಂದೆ ತಾಯಿಗಳ ಅಧೀನಂತೆ, ಮದುವೆ ಆದ ಮೇಲೆ ಪತಿದೇವನ ಅಧೀನಂತೆ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನರಂತೆ. ಈಗ ಯೌವನದಲ್ಲಿ ಈಗ ನಾನು ಯೌವನದಲ್ಲಿದ್ದೇನೆ ಅಂದರೆ ನನ್ನ ಅಪ್ಪನ ಅಧೀನ. ಅಪ್ಪ ಏನು ಹೇಳ್ತಾನೋ ಹಾಗೆ ನಾನು ಅನುಸರಿಸಬೇಕಷ್ಟೇ. ಅಪ್ಪನ ಅಧೀನದಿಂದ ಹೊರಗೆ ಬಂದು ಪತಿಯ ಅಧೀನಕ್ಕೆ ಬರಬೇಕಾದವಳು ನೀನು. ಹೌದು ಅಲ್ವಾ? ಹೌದು. ಆ ಪ್ರಾಯಕ್ಕೆ ಬಂದಿದ್ದಿ. ಆ ಬದಲಾವಣೆ ಆಗಬೇಕಾದ್ರೆ ಅಪ್ಪನ ಎದುರಿನಲ್ಲಿಯೇ ಈ ತೀರ್ಮಾನ ಆಗಬೇಕು. ಶಾಸ್ತ್ರೋಕ್ತವಾದ ಮಾತು ಸಂಸ್ಕಾರದ ಒಂದು ಸಂಕೇತ ಅದು. ಅದನ್ನು ಒಪ್ಪುತ್ತೇನೆ ನಾನು. ಅಲ್ಲ, ಗಾಂಧರ್ವ ವಿವಾಹ ಅಂತ ಉಂಟು, ಅಂಥದಕ್ಕೆಲ್ಲ ಹೋಗಬಾರದು ಅಂತ ನನ್ನ ಅಪ್ಪ ಹೇಳಿದ್ದಾರೆ ನನಗೆ ಮೊದಲೇ. ಸ್ವಲ್ಪ ಜಾಗ್ರತೆಯಲ್ಲಿ ಇರು ಮಗು, ಎಷ್ಟೋ ಬಂದು ಏನೋ ಎಲ್ಲ ಹೇಳಿಯಾರು, ಆದರೆ ನಮ್ಮ ಮರ್ಯಾದೆಯನ್ನು ಉಳಿಸಿಕೊಳ್ಬೇಕು ನಾವು ಅಂತ ಹೇಳಿದ್ದಾರೆ. ಎಚ್ಚರ ಎಚ್ಚರ. ಈಗ ನಿನ್ನ ಅಪ್ಪ ಒಪ್ಪಿದರೆ ನಿನ್ನ ಅಭಿಪ್ರಾಯ ಹೇಗೆ? ಒಪ್ಪಿದರೆ ನಂದೇನು? ನನಗದೇ ಬೇಕಾದ. ಪದ್ಯದ ಅರ್ಥ, ಪಾತ್ರದ ಅರ್ಥ, ಸನ್ನಿವೇಶದ ಅರ್ಥ, ಸಂದರ್ಭದ ಅರ್ಥ ಎಂದು ಜೋಶಿಯವರು ಹೇಳುವಂತೆ ಅರ್ಥಗಾರಿಕೆಯ ಅರ್ಥ ವಿಸ್ತಾರ ಮುಗಿಯುವುದೇ ಇಲ್ಲ. ಮುಗಿಯಿತು ಎಂದು ನಾವು ಭಾವಿಸಿದರೆ ಅದು ಮತ್ತೆ ಅಲ್ಲಿಂದಲೇ ಮುಂದುವರಿಯುತ್ತದೆ. ಮಾರನಯ್ಯನ ಮಾತ ಮೀರದೆ ಗೋಕುಲ
ಯಕ್ಷಾಂತರಂಗ. ಯಕ್ಷಲೋಕದೊಳಗೊಂದು ಅಭಿಯಾನದ 11ನೇ ಹೆಜ್ಜೆ ತಾಳಮದ್ದಳೆ ಪ್ರಸಾರವಾಯಿತು. ಕೇಳಿರಲ್ಲ ಗಾನ ನೃತ್ಯ ವರ್ಣ ವೈಭವ ಮೇಳಗೊಂಡ ಈ ಹೆಜ್ಜೆಗೆ ಬರಹದ ಬೆರಳು ಡಾಕ್ಟರ್ ರಮಾನಂದ ಬನಾರಿ. ತಾಳಗತಿಯೋ ಕಾಲಗತಿಯ ಕುಣಿಸಿದಂದವ. ನಿರೂಪಣೆ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ. ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ಗಣಪತಿ ಕಾಮತ್ ಚೇವಾರು, ಪುತ್ತಿಗೆ ರಘುರಾಮ ಹೊಳ್ಳ, ಮಲ್ಪೆ ರಾಮದಾಸ ಸಾಮಗ, ಪೆರ್ಲ ಕೃಷ್ಣ ಭಟ್, ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಶ್ರೇಣಿ ಗೋಪಾಲಕೃಷ್ಣ ಭಟ್, ಡಾಕ್ಟರ್ ರಮಾನಂದ ಬನಾರಿ ಹಾಗೂ ಕೆ ಜೆ ಗಣೇಶ್. ಶೀರ್ಷಿಕೆ ಗೀತೆ ರಚನೆ ಶ್ರೀಧರ ಡಿ ಎಸ್. ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು. ನೆರವು ಕೃಷ್ಣಾನಂದ ಹೇರಳ ಮಧೂರು. ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು ಪಿ ಎಸ್ ಸೂರ್ಯನಾರಾಯಣ ಭಟ್ ಹಾಗೂ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ತಾಳಗತಿಯೋ ಕಾಲಗತಿಯ ಕುಣಿಸಿದಂದವ.